ನೈತಿಕ ಪೊಲೀಸ್ ಗಿರಿಯ ಗುತ್ತಿಗೆ ಕೊಟ್ಟಿರೋರು ಯಾರು ಅನ್ನೋದು ಪ್ರಶ್ನೆ. ಪಾಲಿಕೆ ಸದಸ್ಯ ಮಜರ್ ಹೇಳ್ತಾರೆ, ನಾನು ಹೋಗದೇ ಇದ್ದಿದ್ರೆ ದೊಡ್ಡ ವಿಷಯ ಆಗಿರ್ತಾ ಇತ್ತು, ನಾನು ಹೋಗಿ ಎಲ್ಲ ತಡೆದಿದ್ದೀನಿ ಅಂತ. ಆದ್ರೆ ಸ್ವತಃ ಹಲ್ಲಿಗೆ ಒಳಗಾದಂತಹ ಯುವತಿ ನಮ್ಮ ಜೊತೆ ಮಾತನಾಡಿದ್ದಾರೆ. ಅಲ್ಲಿ ಏನಾಯ್ತು ಅನ್ನೋದನ್ನ ಕೇಳಿಸ್ಕೊಂಡಿದ್ದಾರೆ. ಐ ಥಿಂಕ್ ಫೋನಿನಲ್ಲಿ ಮಜರ್ ಇದ್ದಾರೆ. ಮಜರ್ ಕೇಳಿಸ್ಕೊಳ್ಳಿ, ಹಲ್ಲಿಗೆ ಒಳಗಾದಂತಹ ಯುವತಿ ಏನ್ ಹೇಳಿದ್ದಾರೆ ಅಂತ, ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಕರಾವಳಿಯಲ್ಲಿ ಆಯ್ತು, ಈಗ ಮಲೆನಾಡಲ್ಲೂ ಕೂಡ ನೈತಿಕ ಪೊಲೀಸ್ ಗಿರಿ ಆರಂಭವಾಗಿದೆ. ಕಾಲೇಜು ವಿದ್ಯಾರ್ಥಿನಿಯರು ತನ್ನ ಸ್ನೇಹಿತರ ಜೊತೆಗೆ ಹೋಗಬೇಕಾದ್ರೆ ಆಕೆಯ ಮೇಲೆ ದಾಳಿ ಮಾಡಿದ್ದಾರೆ. ಮತಾಂಧರ ಗುಂಪಿನ ಈ ಕೃತ್ಯ ಈಗ ಶಿವಮೊಗ್ಗದ ಎಲ್ಲೆಡೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಈಗ ನಮ್ಮ ಜೊತೆಗೆ ಹೀನಾ ನಮ್ಮ ಜೊತೆಗೆ ಇದ್ದಾಳೆ. ಏನು ನಡೆದಿದೆ ಆ ಘಟನೆ ಬಗ್ಗೆ ಆಕೆ ಸಂಪೂರ್ಣ ವಿವರಣೆ ಕೊಡ್ತಾ ಇದ್ದಾಳೆ. ಹೀನಾ, ಏನಾಯಿತು? ಅದೇ 22 ಮಾರ್ಚ್ ನಾನು ಆಕಾಶ್ ಸುಷ್ಮಾ ಕಾಲೇಜಿಗೆ ಹೋಗ್ತಾ ಇದ್ವಿ. ಆ ದಿನ ಸೆಮಿನಾರ್ ಇತ್ತು, ಬೇಕಾದ್ರೆ ವಿಚಾರಿಸಿ ಕಾಲೇಜಲ್ಲಿ. ನಾನು ನೋಟ್ಸ್ ಬಿಟ್ಟಿದ್ದೆ ನನ್ನ ಫ್ರೆಂಡ್ ಮನೆಯಲ್ಲಿ. ಅದು ನೋಟ್ಸ್ ತಗೊಂಡಕ್ಕೆ ಹೋಗ್ತಾ ಇದ್ವಿ ಆಗಲ್ಲೇ, ಅಲ್ಲೇ ಬೈಕಲ್ಲಿ ನಾವು 3 ಜನ. ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಅದಕ್ಕೆ ಬೈಕ್ ತಿರ್ಸ್ಕೊಂಡು ಬರ್ತಾ ಇದ್ವಿ. ಆಮೇಲೆ ಅಂಗಡಿಯವನು ಬಂದು ನನಗೆ ಬೈಕ್ ನಿಲ್ಲಿಸಿ ನನ್ನ ಕೀ ಅವನೇ ತಗೊಂಡಿದ್ದ. ಆಮೇಲೆ ನನಗೆ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಸ್ಜಿದ್ದು ಇಮಾಮ್ ಬಂದು ನನಗೆ ವಿಡಿಯೋ ತಗೊಂಡು, ನಾನು ಅಷ್ಟು ಹೇಳ್ತಾ ಇದ್ದೀನಿ, ನಂದು ಮಾತು ಯಾರು ತಗೊಂಡಿಲ್ಲ, ಒಂದು ಮಾತು ಕೇಳಿದ್ರು ಅದು ಕ್ಲಿಯರ್ ಆಗಿಬಿಡ್ತು ಅಲ್ಲೇ. ಇಲ್ಲ, ಅವರು ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು, ನೀನು ಮುಸ್ಲಿಮ್ ಹುಡುಗಿಯಾಗಿ ಅವ್ರು ಹಿಂದೂ ಜೊತೆಯಲ್ಲಿ ಹೋಗ್ತಾ ಇದ್ದೀಯಾ, ಆಯಿತು ತಪ್ಪು, ಅವ್ರು ಹುಡುಗ ಅಲ್ಲ, ಹುಡುಗನ ಜೊತೆ ಹೋದೆ. ನಾನು ಅಲ್ಲೇ ಕ್ಷಮೆ ಕೇಳಿದೆ, ಇನ್ನೊಂದ್ಸಲಿ ಮಾಡಲ್ಲ ಅಂತ. ಬಿಡಬೇಡಿ ಅಂದರು, ಬಿಡಲಿಲ್ಲ. ಇಲ್ಲ ಇಲ್ಲ, ನೀನು ತಪ್ಪು ಮಾಡಿದ್ದು, ನೀನು ಮುಸ್ಲಿಮ್ ಆಗಿ ಇದು ಕೆಲಸ ಎಲ್ಲ ಮಾಡಬಾರ್ದು ಅಂತ. ನಾನು ಕೇಳ್ತೀನಿ, ಹಾಸ್ಪಿಟಲ್ ಹೋಗುವಾಗ ಎಲ್ಲರೂ ಡಾಕ್ಟರ್ ಗಂಡಸರೇ ಇರೋದಲ್ಲ, ಹಿಂದೂಸರೇ ಇರೋದಲ್ಲ, ಅವರಿಗೆ ಯಾಕೆ ಕೇಳಲ್ಲ? ಅವ್ರು ಅಲ್ಲಿ ಯಾಕೆ ಕೇಳಲ್ಲ? ಅವರಿಗೆ ನಾನು ನೋಡಿಲ್ಲ, ಅವರು ನನಗೆ ನೋಡಿಲ್ಲ. ನಾನು ದಿನಾಲು ಆ ರಸ್ತೆಯಿಂದನೇ ಹೋಗೋದು, ನಾನು ನನ್ನ ಫ್ರೆಂಡ್ ಆವಾಗಲೇ ನೋಡ್ಬೋದಿತ್ತಲ್ಲ, ದಿನಾಲು ಹೋಗ್ತಾಳೆ ಬಿಡ್ತಾಳೆ. ಈ ಒಂದಿನ ಅವನಿಗೆ ಕುಡ್ಸ್ಕೊಂಡು ಹೋದರೆ ಅದು ತಪ್ಪನಾ? ನಾನು ಅದೇ ಕೇಳ್ತಾ ಇರೋದು. ಅವ್ರಿಗೆ ಅವ್ರ ಅಕ್ಕ ತಂಗಿ ಇಲ್ಲ, ಅವ್ರ ಮಗಳು ಇಲ್ಲ, ಅವ್ರ ಮಗುಗೆ ಹಿಂಗೆ ಮಾಡ್ತಿದ್ರು. ಅವರು ಯಾರ್ಯಾರು ಏನೇನೋ ಕೆಲಸ ಮಾಡ್ತಾರೆ ಅವರಿಗೆ ಬೀಳ್ತಾರೆ, ನನಗೆ ಯಾಕೆ? ನನ್ಗೆ ಒಂದು ತಪ್ಪು ಇಷ್ಟು ಇಶ್ಯೂ ಮಾಡ್ತಾ ಇದ್ರಲ್ಲ. ಅವಲ್ಲೆಲ್ಲ ತಗೊಂಡು ಹೊಡಿದ್ರು ನನಗೆ, ಎಲ್ಲ ಇಲ್ಲೆಲ್ಲ ಹೊಡಿದ್ರು, ಆಮೇಲೆ ತಲೆಗೆಲ್ಲ ಹೊಡಿದ್ರು. ನನಗೆ ಏನಾಗ್ತಾಯಿದೆ ಏನೂ ಗೊತ್ತಿಲ್ಲ. ಆಗ ನನಗೆ ಹೋಶೆ ಇರಲಿಲ್ಲ, ಹಂಗೆ ಮಾಡ್ತಾಯಿದ್ರು ಎಲ್ಲರೂ ಸೇರಿ. ಫ್ರೆಂಡ್ಸಿಗೂ ಹೊಡೆದ್ರ? ನನ್ನ ಫ್ರೆಂಡ್ಸಿಗೆ ಅಲ್ಲಿ ಹೊಡೆದಿಲ್ಲ, ಅವ್ನು ಕಾಲೇಜಿಗೆ ಹೋಗಿ ಹುಡುಗರು ಆಕಾಶಿಗೆ ಹೊಡೆದಿದ್ದಂತೆ. ಪಾಪ ಅವ್ನು ಏನು ಮಾಡ್ದ? ಅವ್ನು ಒಂದೇ ತಪ್ಪು, ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿದಾನ, ಅದೇನೇ ತಪ್ಪ? ಇಲ್ಲ ಅಂದರೆ ನನಗೆ ಪ್ರೊಟೆಕ್ಷನ್ ಅವರು ಕೊಡ್ತಾರೆ. ಆಗ ನನಗೆ ಏನಾದರೂ ಆಯ್ತರೆ, ನನ್ನ ಫ್ಯಾಮ್ಲಿಗೆ ಏನಾದರೂ ಆಯ್ದ್ರೆ ನನ್ನ ಅವರೇ ಕಾರಣ, ಇದೆಲ್ಲಗೆ ಅವರೇ ಕಾರಣ ಆಗುತ್ತೆ. ಶಿವಮೊಗ್ಗದಿಂದ ಕ್ಯಾಮ್ರಾ ಪರ್ಸನ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ಸೊ ಏನು ತಪ್ಪು ಅಂತ ನೇರವಾಗಿ ಹೀನಾ ಕೇಳ್ತಿದ್ದಾರೆ ಮಜರ್. ಮಜರ್, ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮಗೆ? ಹಾ ಹೇಳಿ ಮೇಡಮ್. ಹಾ, ನಾವೇನ್ ತಪ್ಪು ಮಾಡಿದ್ವಿ ಅಂತ ನೇರವಾಗಿ ಪ್ರಶ್ನೆ ಕೇಳ್ತಿದ್ದಾರೆ. ಏನ್ ತಪ್ಪು ಸರ್? ರೋಡಲ್ಲಿ ಓಡಾಡೋ ತಪ್ಪ ಹೆಣ್ಮಕ್ಳು? ಈಗ ನಿಮ್ಮ ವಿರುದ್ಧನೇ ನೇರ ಆರೋಪ. ಹೀನಾ ಮಾತಾಡಿದ್ದನ್ನು ಕೇಳಿಸ್ಕೊಂಡಿದ್ದೀರಾ, ಒಂದ್ ಕಡೆ ನಿಮ್ಮ ಅಗೇನ್ಸ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ FIR ದಾಖಲಾಗಿರುವಂತದ್ದು. ಇದಾದ್ಮೇಲೆ ನೀವು ಹೇಳ್ತೀರಾ ನಿಮ್ಮ 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 ಯಾವುದೇ ರೀತಿಯ ಕೈವಾಡ ಇಲ್ಲ ಇದರಲ್ಲಿ ಅಂತ? ಮೇಡಮ್, ನನಗೆ ಗೊತ್ತೇ ಇಲ್ಲದ ವಿಷಯ, ಯಾರೋ ಇದ್ ಮಾಡಿರೋದು ನನಗೆ ಸಂಬಂಧ ಎಲ್ಲ ಇತ್ತೆ ಮೇಡಮ್, ನಂದು ಕೇಳ್ಬೇಕಲ್ವಾ? ಹೇಳಿ ಹೇಳಿ, ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ? ಇವಾಗ ನಿಮ್ಮದು ನಿಮ್ಮ ಯಾವ ಕೈವಾಡನು ಇಲ್ಲ ಅಂದ್ರೆ ನಿಮ್ಮ ಅಗೇನ್ಸ್ಟ್ ಯಾಕೆ ದೂರು ದಾಖಲಾಗುತ್ತೆ? ನನ್ನ ನೇರ ಕ್ವೆಶ್ಚನ್ ಇದು ಮೇಡಮ್. ಈಗ ಏನಾರ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಯಾರ ಜವಾಬ್ದಾರು? ಏನ್ ಹೆಚ್ಚು ಕಡಿಮೆ ಆಗತ್ತೆ ಮಜರ್? ವಾರ್ಡ್ ಅಲ್ಲಿ ಏನಾರ ಆಯ್ತು ಅಂದ್ರೆ ನಮಗ್ ಕೇಳ್ದ ಅಲ್ಲಪ್ಪ, ಹೆಣ್ಣು ಮಕ್ಕಳನ್ನ ತಡಿಬಹುದು, ಯಾರು ಬೇಕಾದ್ರೂ ಆಕೆ ಕೈ ಹಿಡಿದು ಎಳದಾಡಬಹುದು, ಆಕೆ ಮೇಲೆ ಹಲ್ಲೆ ಮಾಡಬಹುದು, ಮತೀಯ ಹೆಸರಲ್ಲಿ ಮಾಡಿರೋದು. ಈಗ ನೀವೇನ್ ಹೇಳ್ತಾ ಇದ್ದೀರಾ, ವಾರ್ಡ್ ನಲ್ಲಿ ಏನೇ ನಡೆದ್ರು ನಾನೇ ಜವಾಬ್ದಾರಿ ಅಂತ? ಹಾಗಾದ್ರೆ ಇದ್ರ ಜವಾಬ್ದಾರಿಯು ನೀವೇ ಅಲ್ವೇ ಮೇಡಮ್? ಈಗ ವಾರ್ಡ್ ಅಲ್ಲಿ ಏನಾದ್ರು ಸಮಸ್ಯೆ ಆಗಿದ್ರೆ ನನಗೆ ಫೋನ್ ಮಾಡೋದು. ನೀವು ಹೋಗಿ ಏನ್ ಮಾಡಿದ್ರಿ? ನಾನ್ ಗಲಾಟೆ ಆಗಿದ ನಂತರ ಹೋಗಿ, ನನಗೆ ಗೊತ್ತೇ ಇಲ್ಲ ವಿಷಯ, ಯಾರು ಹುಡುಗ ಏನಂತ ನಾನು ನೋಡ್ಲು ಇಲ್ಲ ಎಂತದಿಲ್ಲ. ಹೋಲ್ಡ್ ಆನ್ ಮಜರ್, ಇವಾಗ ಹೀನಾ ಸ್ವತಃ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೀನಾ, ಮಜರ್ ಹೇಳ್ತಿದ್ದಾರೆ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ, ಗಲಾಟೆ ನಡೆದು 1 ಗಂಟೆ ಮೇಲೆ ನಾನು ಅಲ್ಲಿ ಹೋದೆ, ಹಂಗೆಲ್ಲ ಮಾಡಬಾರ್ದಪ್ಪ, ನಮ್ಮ ಧರ್ಮದಲ್ಲಿ ಹೆಣ್ಮಕ್ಳಿಗೆ ಬಹಳ ಮರ್ಯಾದೆ ಇದೆ ಅಂತ ನಾನು ಬುದ್ಧಿವಾದ ಹೇಳಿದೆ ಅಂತ ಹೇಳ್ತಿದ್ದಾರೆ.
ಇಲ್ಲ ಇಲ್ಲ, ಅವ್ರ ಸುಳ್ಳು ಹೇಳ್ತಾ ಇರೋದು ನೋಡಿ. ಅಲ್ಲಿ ಅವ್ರು ಏನ್ ಹೇಳಿದ್ರು ಗೊತ್ತಾ, ನೀನು ನಿನ್ಗೆ ನಾಚಿಕೆ ಇಲ್ಲ, ಮಾನ ಮರ್ಯಾದೆ ಹೇಳಿರೋದು, ಕೌನ್ಸಿಲರೇ ಹೇಳಿರೋದು. ಪ್ಲೀಸ್ ನೇಮ್ ಹಿಮ್, ಅವ್ನ್ ಅವರ ಹೆಸರು ಹೇಳಿ, ಅವ್ರ ಹೆಸರು ಹೇಳಿ, ಯಾರು ನಿಮಗೆ ಅಲ್ಲಿ ಏನೇನಂದ್ರು ಅವ್ರ ಹೆಸರು ಹೇಳಿ. ಕೌನ್ಸಿಲರ್ ಮಜ್ಜರು ಅವ್ರು ಏನ್ ಅಂತಿದ್ದಾರೆ ಹೇಳಿದ್ದು ಈಗ ವಿಡಿಯೋದಲ್ಲಿ ಇದಾರ ಅವರು? ಹಾ, ಈ ವಿಡಿಯೋದಲ್ಲಿ ಗೊತ್ತಿಲ್ಲ. ಓಕೆ, ಇವಾಗ ಮಜ್ಜರ್ ಏನ್ ಹೇಳಿದ್ರು, ಮಜ್ಜರ್ ಏನ್ ಹೇಳಿದ್ರು ನಿಮಗೆ? ಅವರು ಏನ್, ನಾನು ಹಿಂದಿಯಲ್ಲಿ ಮಾತಾಡ್ತೀನಿ. ಅವರು ಉನ್ನು ಕ್ಯಾ ಬೋಲೆ ಮಾಲೂಮ್, ತುಜೆ ಮಾಲೂಮ್ ಹೋತಾ ನೀ ಕೆ ಮಾ ಏಕ್ ಮುಸಲ್ಮಾನ್ ಪುರಿ ಹೋಕೋ ಶರಮ್ ನೀ ಕ್ಯಾ ತುಜೆ ಇನ್ನೂ ಅಂಕೆ ಸತ್ ಫಿರ್ತಿ ನಾ ತು ಬಾದ್ ಹೈ ನಾ ಉನ್ನುಚ್ ಮೇರಿ ಬ್ಯಾಗ್ ಭಿ ಚೆಕ್ ಕರ್ ಕೋ ಪೂರೇ ಚೀಜಾ ಇಧರ್ ಉಧರ್ ಕರೇ ಸೋ ಕಾರ್ಡ್ ನಖಾಬ್ ಅಬ್ ನಖಾಬ್ ಭೂ ದಲ್ಲೆ ಕೋ ಕ್ಯಾ ಫೈದಾ ತೇರಾ ಕರ್ ಕೋ ದಿಖಾ ರಹೇ ಥೆ ಸೋ. ಏನ್ ಏನ್ ಹೇಳ್ತೀರಾ ಮಜರ್? ಮೇಡಮ್ ಅವ್ರ ವಾಯ್ಸ್ ಕೇಳ್ತಾ ಇಲ್ಲ, ನಾನು ಹೇಳ್ತೀನಿ ಸ್ವಲ್ಪ ಸ್ವಲ್ಪ ಕೇಳ್ತಾ ಇದೆ. ನಿಮಗೆ ನಾಚಿಕೆ ಇಲ್ವಾ ಅಂತ ಹೀನಾಗೆ ನೀವು ಕೇಳಿದ್ದೀರಿ ಅಂತ, ನಾಚಿಕೆ ಶರಂ ಇಲ್ವಾ ಅನ್ನೋದನ್ನ ನೀವು ಹೀನಾಗೆ ಕೇಳಿದ್ರಿ. ಫಸ್ಟ್ ಅವ್ರಿಗೆ ಕೇಳಿ ಇಡಿಯೋ ಟೈಮಲ್ಲಿ ನಾನು ಇದ್ದೇನೆ ಕೇಳಿ ಫಸ್ಟ್. ಇಡಿಯೋ ಟೈಮಲ್ಲಿ ಯಾರು ಹೇಳಿದ್ರು ಫಸ್ಟ್ ಕೇಳಿ ಮೇಡಮ್ ಅವ್ರಿಗೆ. ವಿಡಿಯೋದಲ್ಲಿ ಆಕೆ ಹೇಳ್ತಿದ್ದಾರೆ ನಿನಗೆ ನಾಚಿಕೆ ಇಲ್ವಾ ಅನ್ನೋ ಪ್ರಶ್ನೆಯನ್ನು ನೀವು ಕೇಳಿದ್ರಿ, ಅದ್ರ ಜೊತೆಗೆ ಹಿಂಗ್ ಯಾಕೆ ಓಡಾಡ್ತಾ ಇದೀಯಾ ಅಂತಾನು ಮಜರ್ ನನ್ನ ಕೇಳಿದ್ರು ಅಂತಾನೆ ಹೀನಾ ಹೇಳ್ತಿದ್ದಾರೆ. ನೀವ್ ಯಾರು ಆಕೆ ನಿರ್ಧಾರ ಮಾಡೋದಕ್ಕೆ, ಯಾರ ಜೊತೆ ಓಡಾಡಬೇಕು ಅನ್ನೋದಕ್ಕೆ? ನನಗೆ ಸಂಬಂಧನೇ ಇಲ್ಲ. ಮತ್ತೆ ಯಾವ ಸಂಬಂಧ ಇಟ್ಕೊಂಡು ಮತ್ತೆ ಹೀನಾ ಹತ್ರ ಮಾತಾಡಿದ್ರಿ ನೀವು? ನಾಚಿಕೆ ಇಲ್ವಾ ಅಂತ ಯಾಕೆ ಹೇಳಿದ್ರಿ? ಯಾರ ಜೊತೆ ಓಡಾಡಿದ್ರೆ ನನಗೆ ಸಂಬಂಧ ಇಲ್ಲ. ನನಗೆ ಶಾಂತಿ ಬೇಕು ನನ್ನ ವಾರ ಅಂತ ನಾನು ಜನ ಹುಡುಗರಿಗೆ ಗಲಾಟೆ ಮಾಡ್ಬೇಕಪ್ಪ, ಅವ್ರ ತಾಯಿ ತಂದೆ ಕರ್ಸಿ ಮಾತಾಡಿ ಕಳ್ಸ ಅವ್ರ ಮನೆಗೆ. ಉಳ್ಸಿದಿರಿ ಅಂದ್ರು ಆಯ್ತಮ್ಮ, ಇದ್ರ ಮೇಲೆ ಫೋನ್ ಕೊಡ್ಬೇಡ್ರಿ. ಮನೆ ಇದು ಸ್ಕೂಲಿಗೆ ಹೋಗ್ಬೇಕಾ ಕಾಲೇಜಿಗೆ ಹೋಗ್ಬೇಕಾದ್ರೆ ನೀವು ಮನೆಗೆ ಫೋನ್ ಕೊಡೋದಾಗುತ್ತೆ. ಹೀನಾಳ ಮೊಬೈಲ್ ನಂಬರ್ ತೆಗೆದುಕೊಳ್ಳುವಂತಹದ್ದು, ಅವರ ತಂದೆ ತಾಯಿನ ಭೇಟಿ ಮಾಡಿ ಮಾತಾಡಿ ನಿಮ್ಮ ಮಗಳು ಬಗ್ಗೆ ಕಂಪ್ಲೇಂಟ್ ಮಾಡುವಂತಹದ್ದು, ಅವಳು ಹೀನಾ ಏನ್ ಮಾಡಿದ್ಲು ಮೇಡಮ್? ಈಗ ನಿಮ್ಮ ವಾಟ್ಸಪ್ ಅಲ್ಲೂ ಇದೆ, ಎಲ್ಲದರಲ್ಲೂ ಇದೆ. ಯಾರು ಹೇಳಿದ್ಯಾರೆ, ಯಾರು ಏನ್ ಮಾಡ್ಯಾರೆ, ಯಾರು ಮೊಬೈಲ್ ಕಿತ್ತಾರೆ ಏನಂತ, ನನಗೆ ಅದ್ರ ಬಗ್ಗೆ ಸಂಬಂಧನೇ ಇಲ್ಲ. ಸಂಬಂಧ ಇಲ್ಲದ ವಿಷಯದಲ್ಲಿ ಮತ್ತೆ ನೀವ್ ಹೆಂಗ್ ತಲೆ ಹಾಕಕ್ ಸಾಧ್ಯ? ಏನ್ ಮೇಡಮ್? ಸಂಬಂಧ ಇಲ್ಲದ ವಿಷಯದಲ್ಲಿ ನೀವ್ ಹೆಂಗ್ ತಲೆ ಹಾಕಕ್ ಸಾಧ್ಯ? ಹಾಗಾದ್ರೆ ನನಗೆ ಕರೆದ್ರೆ ಹೋಗ್ಲೇಬೇಕಲ್ಲ ಮೇಡಮ್. ನಾನು ನಿಮಗೆ ಕರೆದು ಹೋದಾಗ ಕೌನ್ಸಿಲರ್ ಆಗಿ ಅಥವಾ ಕಾರ್ಪೊರೇಟ್ ಸದಸ್ಯರಾಗಿ ನೀವು ಅಲ್ಲಿ ಈ ಗೂಂಡಾಗಿರಿ ಮೆರೆದ್ರಲ್ಲ, ಅವರ ಕಪಾಲಕ್ಕೆ ಬಾರಿಸಬೇಕಾಗಿತ್ತು. ನಿಮ್ಮ ಎಸ್ ಮಜರ್ ಹೇಳಿ, ಮಜರ್ ನನ್ ಬನ್ನಿ ಕೇಳ್ತಿದ್ಯಾ? ಹಲೋ ಮ್ಯಾಮ್, ನನ್ ಇದೆ ಹೇಳಿ ಹೇಳಿ. ಅವ್ರು ಏನ್ ಓ ಇನ್ನು ಕ್ಯಾ ಬೋಲೆ ಮಾಲೂಮ್ ವಹಾಂ ಪರ್ ಆಕರ್ ಅವ್ ಅಂದರ್ ಘುಸ್ಕೋ ಅಂಗನವಾಡಿ ಮೇ ಉನ್ನು ಫಸ್ಟ್ ಚೇರ್ ಪೋ ಬೈಠಿ ಹಾಕೋ ಫಿರ್ ಬಂದೆ ಬಹುತ್ ಬಹುತ್ ಬಾತಂ ಕರ್ನ ಶುರು ಕರೆ ಎತ್ತು ಶರಮ್ ಆತೀನಿ ಕೆಮ್ಮ ಇಜ್ಜತ್ ಕಾಡ್ತೀನ ಉನ್ನು ಆನ್ಸರ್ ಕ್ವಶನ್ ಕರೆ ಮಂಜೆ ತು ಕೈ ಕೂ ಗೈತಿ ಮೈ ಬೋಲೆ ಕೆ ಮೈ ಬೋಲ್ ರೋ ಫಿರ್ ಮಂಜೆ ಮೂಪ ಮಾರೆ ಉನ್ನುಚ್ ಫಸ್ಟ್ ಮೂಪ ಮಾರೆ ಸಮಂಜೆ ಮಜ್ಜರ್ ಕೌನ್ಸಿಲರ್ ಮಜ್ಜರೇ ಅವರೇ ಹೊಡೆದಿರೋದು. ಇವಾಗ ಇವಾಗ ನೀವ್ ಏನ್ ಹೇಳಿದ್ರಿ ಅಂದ್ರೆ ಅಂಗನವಾಡಿ ನಿಮ್ಮನ್ನ ಕರ್ಕೊಂಡು ಹೋಗಿದ್ರು, ಅಲ್ಲಿ ಹೇಳೋದಕ್ಕೆ ಮುಂಚೆ ನಿನಗೆ ನಾಚಿಕೆ ಆಗ್ತಾ ಇಲ್ವಾ, ಮಾನ ತೆಗಿತೀಯಾ ಅಂದ್ಬಿಟ್ಟು ಚಪಾಳಕ್ಕೆ ಹೊಡೆದ್ರು. ಹಾ, ಚಪಾಳಕ್ ಹೊಡೆದ್ರು, ಆಮೇಲೆ ನನ್ನ ಫ್ರೆಂಡ್ಗಿನ ಹೊಡೆದ್ರು ಅವರು ನಾ ಕಾಪ್ ತಗೊಂಡಿ ಅವ್ರದ್ದೆಲ್ಲ ಫೋಟೋಸ್ ತಗೊಂಡ್ರು. ಎಸ್ ಎಸ್ ಹೀನಾ ಹೀನಾ ಹಾಗೆ ಇರಿ. ಮಜರ್ ಕಾಲ್ ಕಟ್ ಮಾಡಿದ್ದಾರೆ, ಅವರನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಪ್ರಯತ್ನ ನಾವು ಮತ್ತೆ ಮಾಡ್ತೀವಿ. ಸ್ವತಃ ಈ ಹಲ್ಲೆಗೆ ಒಳಗಾಗಿರುವಂತಹ ಹೀನಾ ಸುವರ್ಣ ನ್ಯೂಸ್ ನಲ್ಲಿ ಹೇಳ್ತಾ ಇದ್ದಾರೆ, ಅಂಗನವಾಡಿಗೆ ಎಳ್ಕೊಂಡು ಹೋಗ್ತಾರೆ ಹೀನಾನ, ಅಲ್ಲಿ ಕೂರಿಸಿ ನಿನಗೆ ನಾಚಿಕೆ ಇಲ್ವಾ, ನಿನ್ನ ಮಾನ ತೆಗಿತೀಯಾ ಅನ್ಬಿಟ್ಟು ಕಪ್ಪಾಳಕ್ಕೆ ಹೊಡೆದಿದ್ದಾರೆ. ಇವರಿಗೆ ಯಾರು ಕೊಟ್ಟಿರೋದು ನೈತಿಕ ಪೊಲೀಸ್ ಗಿರಿಯ ಅಧಿಕಾರ ಅನ್ನೋದು ನಮ್ಮ ನೇರ ಪ್ರಶ್ನೆಯಾಗಿದೆ. ವೆಲ್ಕಮ್ ಬ್ಯಾಕ್ ವಿತ್ ದ ಸೇಮ್ ಕ್ವೆಶನ್, ಒಂದು ಚಿಕ್ಕ ಬ್ರೇಕ್ನ ನಂತರ.